हेलो फ्रेंड्स, वेलकम टू भूमिका किचन। ना निम भूमिका सुदर्शन। एलू हेगिदीरा चेनागिदीरा अंत भावस्ता इवत्तु ओंदु सिंपल आगिरुवंत तोगरी बेळे चटनी माडोदन्न तोरिस्ता इदीनि। मनेयल्लि निमगे सांबार माडोदक्के बेजार अन्निस्तागा अथवा तरकारी एनु इल्लदे इद्दाग ई चटनिन तुंबा सिंपल आगि बेग माड्कोंबिडबहुदु। अन्नद जोते नेंचिकोंडु तिंद्रंतू अद्भुतवागिरुत्ते। बन्नि ई सिंपल आगिरुवंत चटनिन माडोदु हेगे अंत तोरिस्तीनि। ಸ್ಟೌವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಂಡ್ಲಿಯೊಳಗಡೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಕಾಯ್ತಿದ್ದ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ತೊಗರಿಬೇಳೆ. ತೊಗರಿಬೇಳೆನ ಒಂದು ಮುಕ್ಕಾಲು ಭಾಗ ಗಮ್ಮನವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಲೈಟಾಗಿ ತೊಗರಿಬೇಳೆದು ಘಮ ಶುರು ಆಗ್ತಾ ಇದೆ. ಈ ಥರ ನಾವು ಎಣ್ಣೆಯಲ್ಲೇ ತೊಗರಿಬೇಳೆನ ಫ್ರೈ ಮಾಡ್ತಾ ಇರೋದ್ರಿಂದ ಇದಕ್ಕೆ ಒಗ್ಗರಣೆ ಏನು ಹಾಕೋ ಅವಶ್ಯಕತೆ ಇಲ್ಲ. 5 ಖಾರದ ಮೆಣಸಿನಕಾಯಿ ಒಣಗಿರೋದು, ಜೊತೆಯಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಅಷ್ಟೇ ಗರಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಒಂದು 15-30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು, ಎಲ್ಲ ಗರಗರಿ ಆಗುತ್ತೆ. ಇದರಲ್ಲೇ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಗರಗರಿಯಾಗಿ ರೋಸ್ಟ್ ಆಗುತ್ತೆ. ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತೊಗರಿಬೇಳೆ ಮೆಣಸಿನಕಾಯಿ ಉಪ್ಪನ್ನ ಮೊದಲು ತರ್ತರಿಯಾಗಿ ಪುಡಿ ಮಾಡ್ಕೊಂಬಿಡೋಣ. ಲೈಟಾಗಿ ತರ್ತರಿಯಾಗಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. 1 ಕಪ್ಪಷ್ಟು ಹಸಿ ತೆಂಗಿನ ತುರಿ ಇದನ್ನು ಹಾಕ್ಕೊಂಡು ಇವಾಗ ಇದ್ರ ಮೇಲ್ಗಡೆ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಗೋಲಿ ಗಾತ್ರದ ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಟಿದ್ದೆ. ನೀರು ಸಮೇತ ಹುಣಸೆಹಣ್ಣು ಹಾಕ್ಕೊಂಡು ಇವಾಗ ಇದನ್ನು ಚಟ್ನಿ ಹದದಲ್ಲಿ ರುಬ್ಕೊಳ್ತೀನಿ. 1/4 ಲೋಟದಷ್ಟು ನೀರು ಹಾಕ್ಕೊಂಡು ಈ ಚಟ್ನಿ ಹದದಲ್ಲಿ ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಕೈಯಲ್ಲಿ ಹಿಂಗೆ ಎತ್ಕೊಂಡ್ರೆ ಕ್ಲೀನಾಗಿ ಬರಬೇಕು. ಆ ಹದ ಇದ್ದರೆ ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ತೊಗರಿಬೇಳೆ ಚಟ್ನಿ ರೆಡಿ ಇದೆ. ನೋಡಿ, ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿದೆ. ಬಾಯಿಗೆ ಹಾಕಿದ್ರೆ ಆ ತೊಗರಿಬೇಳೆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಚಟ್ನಿನ ಅನ್ನದ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಯಾವಾಗಲಾದರೂ ನಮಗೆ ಸಾರು ಮಾಡೋದಕ್ಕೆ ಬೇಜಾರಾದಾಗ ಅಥವಾ ತರಕಾರಿ ಮನೆಯಲ್ಲಿ ಏನೂ ಇಲ್ಲದೇ ಇದ್ದಾಗ ಸಿಂಪಲ್ಲಾಗಿ ಇದೊಂದು ಚಟ್ನಿ ಮಾಡಿಕೊಂಡು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ಆಹಾ, ಅದ್ಭುತವಾಗಿರುತ್ತೆ. ಆ ತೊಗರಿಬೇಳೆ ಘಮ ಜೊತೆಗೆ ಉಪ್ಪು, ಹುಳಿ, ಖಾರ ಎಲ್ಲ ತುಂಬ ರುಚಿಯಾಗಿ ಹಾಕಿರೋದ್ರಿಂದ ಅಥವಾ ಮಧ್ಯಾಹ್ನ ಹೆವಿ ಊಟ ಮಾಡಿದಾಗ ರಾತ್ರಿಗೆ ಅನ್ನದ ಜೊತೆಗೆ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೋಬೋದು. ಅಥವಾ ಚಪಾತಿ, ದೋಸೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಈ ಸಿಂಪಲ್ಲಾಗಿರೋವಂಥ ಚಟ್ನಿನ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ಸಿಂಪಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.